नमस्ते मक्कले हेगिद्दीरी चेन्नागिद्दीरा ऐदने तरगतिय समाज विज्ञानद इंदिन तरगतिगे निम्गेल्लरिगू स्वागत कळेद तरगतियल्लि नीडिद चटुवटिकेयन्नु माडिद्दीरा सौरव्यूहदल्लिरुवंतह ग्रहगळ विशेषतेगळ कुरितु टिप्पणियन्नु बरेदिद्दीरा निम्म अध्यापकरिगे कळुहिसिकोट्टिद्दीरल्ल कळेद तरगतियल्लि नावु ಸೌರವ್ಯೂಹದಲ್ಲಿರುವ ಎಂಟು ಗ್ರಹಗಳ ಕುರಿತು ತಿಳಿದುಕೊಂಡಿದ್ದೇವಲ್ವಾ. ಹಾಗಾದರೆ ಸೌರವ್ಯೂಹದಲ್ಲಿ ಎಂಟು ಗ್ರಹಗಳು ಮಾತ್ರ ಇರುವುದಾ? ಸೂರ್ಯ ಮತ್ತು ಎಂಟು ಗ್ರಹಗಳು ಅಷ್ಟೇ ಇರುವುದಾ? ಅಲ್ಲ ಅಲ್ವಾ. ನೋಡಿ ಇನ್ನೊಮ್ಮೆ ಚಿತ್ರ ನೋಡಿ, ಸೌರವ್ಯೂಹದ ಚಿತ್ರ ಸ್ಕ್ರೀನಲ್ಲಿ ಬರ್ತಾ ಇದೆ ನೋಡಿ. ಗ್ರಹಗಳು ಮಾತ್ರ ಇರುವುದಲ್ಲಿ ಅಲ್ಲ, ಬೇರೆ ಕೆಲವು ಆಕಾಶಕಾಯಗಳು ಇದೆ ಅಲ್ವಾ? ಏನೆಲ್ಲ ಇದೆ? ಬೇರೇನೆಲ್ಲ ಇದೆ? ಗ್ರಹಗಳಲ್ಲದೆ ಬೇರೇನೆಲ್ಲ ಇದೆ? ಹಾಂ, ಕುಬ್ಜ ಗ್ರಹಗಳಿವೆ ಅಲ್ವಾ? ಮತ್ತೆ ಕ್ಷುದ್ರ ಗ್ರಹಗಳಿವೆ. ಈ ಕ್ಷುದ್ರ ಗ್ರಹಗಳು ಅಂದರೆ ಗುರು ಮತ್ತು ಮಂಗಳ ಗ್ರಹಗಳ ಮಧ್ಯದಲ್ಲಿ ಸೂರ್ಯನಿಗೆ ಸುತ್ತು ಬರುವಂತಹ ಆಕಾಶಕಾಯಗಳಾಗಿವೆ. ಇದು ಶಿಲಾ ತುಣುಕುಗಳಂತೆ ಇರುವಂಥದ್ದು, ಕಲ್ಲಿನ ತುಂಡುಗಳ ಹಾಗೆ ಇರುವಂಥದ್ದು. ಇದಕ್ಕೆ ಸರಿಯಾದ ಗೋಲಾಕಾರ ಇಲ್ಲ, ಇದಕ್ಕೆ ಸರಿಯಾದ ಗೋಲಾಕೃತಿಯಲ್ಲಿ ಇರುವಂಥದ್ದಲ್ಲ, ಬೇರೆ ಬೇರೆ ಆಕಾರಗಳಲ್ಲಿ ಇರುವಂಥದ್ದು. ಕೆಲವು ಸಣ್ಣದಿದೆ, ಕೆಲವು ದೊಡ್ಡದಿದೆ, ಈ ರೀತಿಯಲ್ಲಿ. ಇವುಗಳಲ್ಲಿ ಸಿರಸ್ ಅನ್ನುವಂತಹ ಕ್ಷುದ್ರ ಗ್ರಹ ಅತ್ಯಂತ ದೊಡ್ಡದು. ಇಲ್ಲಿ ಸಣ್ಣ ಸಣ್ಣ ಶಿಲಾ ತುಣುಕುಗಳ ರೀತಿಯಲ್ಲಿ ಇರುವಂಥದ್ದು, ಅದರಲ್ಲಿ ಸಿರಸ್ ತುಂಬ ದೊಡ್ಡದಾದಂತಹ ಕ್ಷುದ್ರ ಗ್ರಹ ಆಗಿದೆ. ಹಲವು ಕೋಟಿ ವರ್ಷಗಳಿಗೊಮ್ಮೆ ಇದು ಕೆಲವೊಂದು ಸಲ ಭೂಮಿಯ ಕಡೆಗೆ ಧಾವಿಸಿಕೊಂಡು ಬರ್ತವೆ, ಭೂಮಿಯತ್ತ ಬರ್ತವೆ, ಭೂಮಿಯನ್ನು ಹೆದರಿಸುವ ರೀತಿಯಲ್ಲಿ, ಈಗ ಬಿದ್ದು ಬಿಡ್ತೇನೆ ಭೂಮಿಯ ಕಡೆಗೆ ಅಂತ ಆ ರೀತಿಯಲ್ಲಿ ಧಾವಿಸಿಕೊಂಡು ಭೂಮಿಯ ಕಡೆಗೆ ಬರ್ತದೆ. ಅಂದರೆ ಭೂಮಿ ತನ್ನ ಗುರುತ್ವಾಕರ್ಷಣ ಬಲದಿಂದಾಗಿ ಅದನ್ನು ಕೆಲವೊಂದು ಸಲ ಆಕರ್ಷಿಸಲ್ಪಡ್ತದೆ, ಭೂಮಿಯ ಕಡೆಗೆ ಅದು ಆಕರ್ಷಿಸಲ್ಪಡ್ತದೆ. ಅವುಗಳಲ್ಲಿ ದೊಡ್ಡದಾದಂಥದ್ದು ಸಿರಸ್. ಅದಲ್ಲದೆ ಅಲ್ಲಿ ಇರುವಂಥ ಕ್ಷುದ್ರ ಗ್ರಹಗಳು ಅಲ್ಬಾಲ್ಸ್, ಪಲ್ಲಾಸ್, ವೆಸ್ಟಿರೋಸ್, ಗ್ರಾಸ್ಟ್, ಹೀಗೆ ಬೇರೆ ಕ್ಷುದ್ರ ಗ್ರಹಗಳು ಕೂಡ ಅಲ್ಲಿ ಇವೆ. ಇವು ಇಲ್ಲಿ ಇರುವಂಥ ಇತರ ಕ್ಷುದ್ರ ಗ್ರಹಗಳು ಆಗಿವೆ. ಇನ್ನು ಸೌರವ್ಯೂಹದಲ್ಲಿ ಬೇರೆ ಏನಿರೋದು? ಗ್ರಹಗಳ ಬಗ್ಗೆ ನಾವು ತಿಳ್ಕೊಂಡಾಯಿತು, ಕ್ಷುದ್ರ ಗ್ರಹಗಳಾಯಿತು. ಇನ್ನು ಕುಬ್ಜ ಗ್ರಹಗಳು. ಕುಬ್ಜ ಗ್ರಹಗಳು ಅಂದರೆ ಗ್ರಹಗಳ ನಿಯಮಗಳನ್ನು ಪಾಲಿಸದೇ ಇರುವವುಗಳು. ಗ್ರಹಗಳಿಗೊಂದು ನಿಯಮ ಉಂಟು, ನಿಬಂಧನೆ ಇದೆ, ಆ ನಿಬಂಧನೆಗಳನ್ನು ಪಾಲಿಸದೇ ಇರುವವುಗಳು ಕುಬ್ಜ ಗ್ರಹಗಳು. ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ಸಂಘಟನೆ ಅಂಗೀಕರಿಸಿದಂತಹ ನಿಬಂಧನೆಗಳನ್ನು ಪಾಲಿಸದೇ ಇರುವಂಥದ್ದು ಕುಬ್ಜ ಗ್ರಹಗಳಾಗಿವೆ. ಹಾಗಾದರೆ ಆ ನಿಯಮಗಳು ಯಾವುದೆಲ್ಲ? ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ಗ್ರಹಗಳಿಗೊಂದು ನಿಯಮಗಳನ್ನು, ನಿಬಂಧನೆಗಳನ್ನು ಮಾಡಿವೆ. ಅದು ಯಾವುದೆಲ್ಲ? ಅದನ್ನು ಪಾಲಿಸದೇ ಇರುವವುಗಳು ಮಾತ್ರ ಕುಬ್ಜ ಗ್ರಹಗಳು, ಪಾಲಿಸುವವುಗಳು ಗ್ರಹಗಳು. ಹಾಗಾದರೆ ಆ ನಿಯಮಗಳು ಯಾವುದೆಲ್ಲ? ಗ್ರಹಗಳು ಅಂದರೆ ಅವುಗಳಿಗೆ ಸ್ವಯಂ ಗೋಲಾಕೃತಿ ಹೊಂದಲು ಅಗತ್ಯವಾದಂತಹ ಗುರುತ್ವ ಬಲ ಇರಬೇಕು, ಸೂರ್ಯನಿಗೆ ಸುತ್ತು ಬರಬೇಕು, ಜೊತೆಗೆ ಸಾಮಾನ್ಯ ವ್ಯಾಸದಲ್ಲಿ ಸುತ್ತು ಬರಬೇಕಂದ್ರೆ ಅದಕ್ಕೆ ಪ್ರತ್ಯೇಕವಾದಂತಹ ಭ್ರಮಣ ಪಥ ಇರಬೇಕು, ಅಡೆತಡೆಗಳಿಲ್ಲದ ಭ್ರಮಣ ಪಥ ಇರಬೇಕು.
ಯಾವುದೇ ಅಡೆತಡೆಗಳು ಅಂದರೆ ಯಾವುದೇ ತಡೆ ಬರಬಾರ್ದು, ಇನ್ನೊಂದು ಗ್ರಹ ಅಲ್ಲ ಯಾವುದೇ ಆಕಾಶಕಾಯಗಳು ಅಡ್ಡ ಬರುವಂತಿರಬಾರ್ದು ಅಂತಹ ಅಡೆತಡೆಗಳಿಲ್ಲದ ಭ್ರಮಣಪಥ ಅದಕ್ಕೆ ಇರಬೇಕು. ಇದು ಗ್ರಹಗಳಿಗಿರುವಂತಹ ನಿಬಂಧನೆಗಳಾಗಿವೆ. ಈ ನಿಬಂಧನೆಗಳನ್ನು ಪಾಲಿಸದೇ ಇರುವವುಗಳು ಕುಬ್ಜ ಗ್ರಹಗಳು, ಪಾಲಿಸುವವುಗಳು ಗ್ರಹಗಳು. ಕುಬ್ಜ ಗ್ರಹಕ್ಕೊಂದು ಉದಾಹರಣೆ ಅಂತ ಹೇಳಿದ್ಲೆ ಪ್ಲೂಟೋ. ಕುಬ್ಜ ಗ್ರಹಕ್ಕೊಂದು ಉದಾಹರಣೆ ಅಂತ ಹೇಳಿದರೆ ಪ್ಲೂಟೋ. ಇತ್ತೀಚೆಗಿನವರೆಗೂ ಪ್ಲೂಟೋವನ್ನು ಒಂದು ಗ್ರಹ ಅಂತ ಆಗಿತ್ತು. ಪ್ಲೂಟೋವನ್ನು ಗ್ರಹ ಎಂದು ಪರಿಗಣಿಸಲಾಗಿತ್ತು. 2006 ಆಗಸ್ಟ್ನಲ್ಲಿ ಖಗೋಳ ವಿಜ್ಞಾನ ಸಂಘಟನೆಯು ಇದರ ಗ್ರಹ ಪದವಿಯನ್ನು ತೆಗೆದುಹಾಕಿತು. ಗ್ರಹಗಳ ಪಟ್ಟಿಯಿಂದ ಇದನ್ನು ತೆಗೆದುಹಾಕಿತು. ಆವತ್ತು ಅದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದು ಕುಬ್ಜ ಗ್ರಹ ಅಂತ ಘೋಷಿಸಲಾಯಿತು. ಯಾಕಾಗಿರ್ಬೋದು ಹಾಗಾದರೆ ಅದನ್ನು ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕಿದ್ದು? ಯಾಕೆಂದರೆ ಪ್ಲೂಟೋವಿನ ಗುರುತ್ವಾಕರ್ಷಣ ಬಲ ತುಂಬ ಕಡಿಮೆ. ಅದಕ್ಕೆ ಗುರುತ್ವಾಕರ್ಷಣ ಬಲ ತುಂಬ ಕಡಿಮೆ. ಚಂದ್ರನ ಗುರುತ್ವಾಕರ್ಷಣ ಬಲಕ್ಕಿಂತಲೂ 1/1 ಇರುವಂಥದ್ದು. ಅಷ್ಟೇ ಅಲ್ಲ, ಇದು ಕೆಲವೊಮ್ಮೆ ಸೂರ್ಯನಿಗೆ ಸುತ್ತು ಬರುವುದರ ಜೊತೆ ಜೊತೆಗೆ ತನ್ನ ಉಪಗ್ರಹವಾದಂತಹ ಶಾರನ್ಗೂ ಕೂಡ ಕೆಲವೊಂದ್ಸಲ ಸುತ್ತು ಬರ್ತದೆ. ಗ್ರಹ ಅಂತ ಹೇಳಿದರೆ ಅದು ಸೂರ್ಯನಿಗೆ ಸುತ್ತು ಬರಬೇಕು. ಆದರೆ ಪ್ಲೂಟೋ ಕೆಲವೊಂದ್ಸಲ ಏನು ಮಾಡ್ತದೆ, ಸೂರ್ಯನಿಗೆ ಸುತ್ತು ಬರ್ತದೆ, ಜೊತೆ ಜೊತೆಗೆ ತನ್ನ ಉಪಗ್ರಹವಾದಂತಹ ಶಾರನ್ಗೆ ಕೂಡ ಕೆಲವೊಂದ್ಸಲ ಸುತ್ತು ಬರ್ತದೆ. ಗ್ರಹಗಳು ಉಪಗ್ರಹಗಳಿಗೆ ಸುತ್ತು ಬರುವ ಹಾಗಿಲ್ಲ, ಅದು ಅದರ ಗ್ರಹ ಪದವಿಗೆ ಸರಿಯಾದ್ದಲ್ಲ, ಸೇರಿದ್ದಲ್ಲ. ಅಷ್ಟೇ ಅಲ್ಲ, ಕೆಲವೊಂದ್ಸಲ ಈ ಪ್ಲೂಟೋ ಆಕಾಶಕಾಯ ಏನು ಮಾಡ್ತದೆ, ನೆಪ್ಚೂನ್ನ ಪರಿಕ್ರಮಣ ಪಥವನ್ನು ಛೇದಿಸಿಕೊಂಡು ಹೋಗ್ತದೆ. ನೆಪ್ಚೂನ್ನ ಪರಿಕ್ರಮಣ ಪಥ, ಭ್ರಮಣ ಪಥ, ತನ್ನ ಭ್ರಮಣ ಪಥದಲ್ಲೇ ತಿರುಗದೆ ಇದು ಕೆಲವೊಂದ್ಸಲ ನೆಪ್ಚೂನ್ನ ಭ್ರಮಣ ಪಥದಲ್ಲಿ ಸಾಗುತ್ತದೆ. ಅದರ ಅರ್ಥ ಪ್ಲೂಟೋವಿಗೆ ಅದರದ್ದೇ ಆದಂತಹ ಭ್ರಮಣ ಪಥ ಇಲ್ಲ, ಅದಕ್ಕೆ ತಡೆ ಇಲ್ಲದಂತಹ ಭ್ರಮಣ ಪಥ ಇಲ್ಲ, ಒಟ್ಟು ತಿರುಗುತ್ತದೆ. ಪ್ಲೂಟೋದ ಹಾಗೆ ಇನ್ನೂ ಬೇರೆ ಕೆಲವು ಕುಬ್ಜ ಗ್ರಹಗಳಿವೆ, ಕ್ವಾವರ್, ಸೆಡ್ನ. ಹೀಗೆ ಇನ್ನು ಪ್ಲೂಟೋನ ಹಾಗೆ ಬೇರೆ ಕೆಲವು ಕುಬ್ಜ ಗ್ರಹಗಳು. ಇನ್ನು ಇವು ಇಷ್ಟು ಕುಬ್ಜ ಗ್ರಹಗಳು, ಗ್ರಹಗಳು, ಉಪಗ್ರಹಗಳು, ಇವುಗಳೆಲ್ಲ ಸೌರವ್ಯೂಹದಲ್ಲಿ ಯಾವಾಗಲೂ ಇರುವಂಥದ್ದು, ಆ ಕುಟುಂಬದಲ್ಲಿ ಯಾವಾಗಲೂ ಇರುವವರು, ಸೌರವ್ಯೂಹ ಕುಟುಂಬದಲ್ಲಿ ಯಾವಾಗಲೂ ಇರುವವರು. ಇನ್ನು ಆಗೊಮ್ಮೆ ಈಗೊಮ್ಮೆ ಅಂದರೆ ಯಾವಾಗಾದರೂ ಒಮ್ಮೆ ಈ ಸೌರವ್ಯೂಹಕ್ಕೆ ಬಂದು ಹೋಗುವಂತಹ ಅತಿಥಿಗಳು ಇದ್ದಾರೆ, ಯಾವಾಗಾದರೂ ಒಮ್ಮೆ ಬರುವಂಥದ್ದು, ಎಷ್ಟೋ ಕೋಟಿ ವರ್ಷಗಳಿಗೊಮ್ಮೆ. ಅವುಗಳನ್ನು ಸೌರವ್ಯೂಹದ ಅತಿಥಿಗಳು ಅಂತ ಹೇಳ್ತೇವೆ. ಈ ಅತಿಥಿಗಳಲ್ಲಿ ಯಾರೆಲ್ಲ ಬರ್ತಾರೆ ನೋಡೋ. ಸೌರವ್ಯೂಹದಲ್ಲಿ ಅಪರೂಪವಾಗಿ ಪ್ರತ್ಯಕ್ಷಗೊಳ್ಳುವವುಗಳೇ ಧೂಮಕೇತುಗಳು. ಅಪರೂಪವಾಗಿ ಪ್ರತ್ಯಕ್ಷಗೊಳ್ಳುವಂತಹ ಅತಿಥಿಗಳು ಧೂಮಕೇತುಗಳು ಅಂತ ಹೇಳ್ತೇವೆ. ನೋಡಿದ್ದೀರಾ ಧೂಮಕೇತು ನೀವು? ಇವುಗಳು ನಕ್ಷತ್ರ ಲೋಕದ ಆಕಾಶಕಾಯಗಳಾದರೂ ಕೂಡ ನಕ್ಷತ್ರಗಳಲ್ಲ. ನಕ್ಷತ್ರ ಲೋಕದ ಆಕಾಶಕಾಯಗಳು ಆದರೆ ನಕ್ಷತ್ರಗಳಲ್ಲ. ಇವುಗಳು ಪ್ಲೂಟೋಗಿಂತಲೂ ದೂರದಲ್ಲಿರುವಂತಹ ಮಲಿನವಾದ ಹಿಮ ಪದಾರ್ಥಗಳಾಗಿವೆ. ಮಲಿನ ಹಿಮ ಪದಾರ್ಥಗಳಿಂದ ರೂಪುಗೊಂಡಂತಹ ಆಕಾಶಕಾಯಗಳು ಧೂಮಕೇತುಗಳು. ಇವುಗಳು ಕೆಲವೊಮ್ಮೆ ಮಾತ್ರ, ಹಲವು ಕೋಟಿ ವರ್ಷಗಳಿಗೊಮ್ಮೆ ಮಾತ್ರ ಸೂರ್ಯನ ಸಮೀಪ ಬರ್ತವೆ, ಸೂರ್ಯನ ಸಮೀಪಕ್ಕೆ ಬರ್ತವೆ. ಇವುಗಳಿಗೆ ನಿರ್ದಿಷ್ಟವಾದ ಕಕ್ಷೆ ಇದೆ ಸೂರ್ಯನಿಗೆ ಸುತ್ತು ಬರಲಿಕ್ಕೆ. ಆದರೆ ಹಲವು ಕೋಟಿ ವರ್ಷಗಳಿಗೊಮ್ಮೆ ಮಾತ್ರ ಇವುಗಳು ಕೆಲವೊಂದ್ಸಲ ಸೂರ್ಯನ ಸಮೀಪಕ್ಕೆ ಬರ್ತದೆ. ಸೂರ್ಯನ ಸಮೀಪ ಬಂದಾಗ ಇವುಗಳಿಗೆ ಬಾಲ ರೂಪುಗೊಳ್ಳುತ್ತದೆ, ಉದ್ದಕ್ಕೆ ಬಾಲ ಇರ್ತದೆ. ಈ ಬಾಲ ಸೂರ್ಯಪ್ರಕಾಶದಿಂದಾಗಿ ಹೊಳೆಯುತ್ತದೆ, ಸೂರ್ಯಪ್ರಕಾಶದಿಂದಾಗಿ ಪ್ರಕಾಶಮಾನವಾಗಿ ಹೊಳೆಯಲು ಆರಂಭಿಸುತ್ತದೆ.
ಸೂರ್ಯನ ಹತ್ರ ಬಂದಾಗ ಹೊಳೆಯುವುದು ಮಾತ್ರ ಅಲ್ಲ, ಇವುಗಳ ಬಾಲ ಉದ್ದವಾಗಿ ಬೆಳೆಯುತ್ತದೆ ಮತ್ತು ಮತ್ತೂ ಪ್ರಕಾಶಮಾನವಾಗಿ ಹೊಳೆಯಲು ಆರಂಭಿಸ್ತದೆ. ಅಂದರೆ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯಲು ಆರಂಭ ಆಗ್ತದೆ. 2013 ಐಸಾನ್ ಅನ್ನುವಂತಹ ಒಂದು ಧೂಮಕೇತು ಪ್ರತ್ಯಕ್ಷಗೊಂಡಿತ್ತು. ಇದು ಸೂರ್ಯನ ಸಮೀಪಕ್ಕೆ ಹೋಗಿದೆ, ಆಮೇಲೆ ಅದನ್ನು ಕಾಣುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಖಗೋಳ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ. ಅಂದರೆ ಅದು ಸೂರ್ಯನ ಉಷ್ಣತೆಗೆ, ತಾಪಕ್ಕೆ ಅದು ಉರಿದು ಹೋಗಿರಬಹುದು, ಆಮೇಲೆ ಅದು ಕಾಣುವ ಸಾಧ್ಯತೆಗಳು ಇಲ್ಲ ಎನ್ನುವುದಾಗಿ ಖಗೋಳ ವಿಜ್ಞಾನಿಗಳು ಅಭಿಪ್ರಾಯಪಡ್ತಾರೆ. ಸೌರವ್ಯೂಹದ ಅತಿಥಿಗಳಲ್ಲಿ ಮತ್ತೊಂದು ಉಲ್ಕೆಗಳು ಅಂತ. ಏನು ಈ ಉಲ್ಕೆಗಳು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಆಕಾಶ ನೋಡಿದಿರಲ್ಲ ನೀವು, ಆಕಾಶವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ನೋಡಿರಬಹುದು, ರಾತ್ರಿ ಹೊತ್ತು ಶುಭ್ರವಾದ ಆಕಾಶದಲ್ಲಿ ಉಜ್ವಲವಾದಂತಹ ಅಂದರೆ ಹೆಚ್ಚು ಪ್ರಕಾಶಮಾನವಾಗಿ ಒಳ್ಳೆ ಪ್ರಕಾಶ ಹೊಳಿತಾ ಹೊಳಿತಾ ರಭಸದಿಂದ ಚಲಿಸ್ತದೆ. ಚಲಿಸಿದ ಹಾಗೆ ನಿಮಗೆ ಕಂಡಿರಬಹುದು, ರಭಸದಿಂದ ವೇಗವಾಗಿ ಚಲಿಸಿದ ಹಾಗೆ ಕಂಡಿರಬಹುದು. ತಕ್ಷಣ ಅದು ಅದೃಶ್ಯ ಆಗ್ತದೆ, ಆಮೇಲೆ ಅದು ಕಾಣಲಿಕ್ಕೆ ಇಲ್ಲ. ಒಮ್ಮೆ ಚಲಿಸಿದ ಹಾಗೆ ಕಂಡು ಮತ್ತೆ ಎಲ್ಲೋಯ್ತು ಅಂತ ಗೊತ್ತಾಗೋದಿಲ್ಲ. ಅಥವಾ ಒಮ್ಮೆಲೆ ಕೆಳಕ್ಕೆ ಬಿದ್ದ ಹಾಗೆ ಕಂಡಿರಬಹುದು, ನಕ್ಷತ್ರ ಉದುರಿದ ರೀತಿಯಲ್ಲಿ ಕಂಡಿರಬಹುದು, ಚಲಿಸುವ ನಕ್ಷತ್ರದ ಹಾಗೆ ಕಾಣುವುದಿದೆ. ಕೆಲವೊಂದ್ಸಲ ನೋಡಿ ನೋಡಿ ಆಕಾಶದಲ್ಲಿ ನಕ್ಷತ್ರ ಚಲಿಸ್ತಾ ಉಂಟು ಅಂತ ನಾವು ತೋರಿಸ್ತೇವೆ, ಹಾಗೆ ಕೈ ಮಾಡಿ ನಾವು ತೋರಿಸುವಷ್ಟು ಹೊತ್ತಿಗೆ ಅದರಲ್ಲಿ ಕಾಣೋದೇ ಇಲ್ಲ, ಮಾಯವಾಗಿ ಬಿಡ್ತದೆ. ಇವುಗಳೇ ಉಲ್ಕೆಗಳು, ಅಂದ್ರೆ ಅಷ್ಟು ವೇಗವಾಗಿ ಹೋಗ್ತದೆ, ಕಾಣಲಿಕ್ಕಿಲ್ಲ. ಇವುಗಳನ್ನು ಉಲ್ಕೆಗಳು ಅಂತ ಕರೀತೇವೆ. ಇವು ಬೇರೆ ಬೇರೆ ಆಕಾರದಲ್ಲಿರ್ತವೆ. ಸೂರ್ಯನ ಸುತ್ತಲೂ ತಿರುಗುವಂತಹ ಶಿಲಾಮಯವಾದಂತಹ ಚಿಕ್ಕ ಆಕಾಶಕಾಯಗಳಾಗಿವೆ. ಬೇರೆ ಬೇರೆ ಗಾತ್ರದಲ್ಲಿದ್ದು ಸೂರ್ಯನ ಸುತ್ತಲೂ ತಿರುಗುವಂಥದ್ದಾಗಿದ್ದು ಶಿಲಾಮಯವಾದಂತಹ ಚಿಕ್ಕ ಆಕಾಶಕಾಯಗಳಾಗಿವೆ ಉಲ್ಕೆಗಳು. ಅಸಂಖ್ಯಾತ ಉಲ್ಕೆಗಳು ಬಾಹ್ಯಾಕಾಶದಲ್ಲಿ ಸಂಚರಿಸ್ತಾ ಇರುತ್ತವೆ. ಕೆಲವೊಮ್ಮೆ ಮಾತ್ರ ಇದು ಬಿದ್ದು ಬಿಡುತ್ತದೆ, ಕೆಲವೊಮ್ಮೆ ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಸಂಚರಿಸ್ತಾ ಇರ್ತದೆ ಬಾಹ್ಯಾಕಾಶದಲ್ಲಿ, ಕೆಲವೊಮ್ಮೆ ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಭೂಮಿಯ ಗುರುತ್ವಾಕರ್ಷಣ ಬಲ ಇದೆ, ಅದರಿಂದಾಗಿ ಇದು ಆಕರ್ಷಿಸಲ್ಪಡುತ್ತದೆ. ಭೂಮಿಯ ಅಂತರಿಕ್ಷಕ್ಕೆ ಪ್ರವೇಶಿಸುವಾಗ ವಾತಾವರಣದೊಂದಿಗಿನ ಘರ್ಷಣೆಯಿಂದಾಗಿ ಉರಿದು ಹೋಗ್ತವೆ. ಬಹಳ ವೇಗದಲ್ಲಿ ಬರುವಾಗ ಘರ್ಷಣೆಯಿಂದಾಗಿ ಉರಿದು ಹೋಗ್ತವೆ, ಬೂದಿಯಾಗಿ ಬೀಳ್ತದೆ, ಬೂದಿಯಾಗಿ ಬಿದ್ದು ಬಿಡ್ತದೆ, ಬೂದಿಯಾಗಿ ಹೋಗ್ತವೆ, ಧೂಳುಮಯ ಆಗ್ತದೆ. ಆದ್ರಿಂದಲೇ ನಾವು ಕಾಣೋದು ಈ ಬೆಳಕಿನ ವಿದ್ಯಮಾನ, ಆಕಾಶದಲ್ಲಿ ಕಾಣುವಂತಹ ಬೆಳಕಿನ ವಿದ್ಯಮಾನ. ಒಮ್ಮೆ ಚಲಿಸಿದಾಗೆ ಆಗ್ತದೆ, ಜೋರಾಗಿ ಪ್ರಕಾಶಿಸಿದಾಗ ಆಗ್ತದೆ. ಅಂದರೆ ಅದು ವಾತಾವರಣದೊಂದಿಗಿನ ಘರ್ಷಣೆಯಿಂದಾಗಿ ಉರಿದು ಹೋಗ್ತದೆ, ಆದ್ದರಿಂದ ಅಲ್ಲಿ ನಮಗೆ ಹೆಚ್ಚು ಪ್ರಕಾಶಮಾನವಾದ ಹಾಗೆ ಕಾಣ್ತದೆ. ಇದುವೇ ನಾವು ಆಕಾಶದಲ್ಲಿ ಕಾಣುವಂತಹ ಬೆಳಕಿನ ವಿದ್ಯಮಾನ. ಒಮ್ಮೆ ಮಿಂಚಿ ಮರೆಯಾಗ್ತದೆ, ಅಂದರೆ ಜೋರಾಗಿ ಉರಿದು ಮತ್ತೆ ಅದು ಬೂದಿಯಾಗ್ತದೆ, ಮತ್ತೆ ಕಾಣ ಸಿಗುವುದಿಲ್ಲ. ಕೆಲವೊಂದ್ಸಲ ಏನಾಗ್ತದೆ ಅಂದರೆ ಇವುಗಳು ಸಂಪೂರ್ಣವಾಗಿ ಉರಿಯುವುದಿಲ್ಲ, ಉರಿಯದೆ ಭೂಮಿಯ ಕಡೆಗೆ ಬಿದ್ದು ಬಿಡ್ತವೆ. ಅದು ಶಿಲಾಮಯವಾಗಿರುತ್ತದೆ ಅಂತ ಹೇಳಿದೆ. ಉಲ್ಕೆಗಳು ಅಂತ ಹೇಳಿದರೆ ಶಿಲಾಮಯವಾಗಿರುತ್ತದೆ. ಈ ಭೂಮಿಯ ವಾತಾವರಣದೊಂದಿಗಿನ ಘರ್ಷಣೆಯಿಂದಾಗಿ ಉರಿಯದೆ ಬಾಕಿ ಉಳಿದಂತಹ ಉಲ್ಕೆಯ ತುಂಡು ಅಥವಾ ಶಿಲಾಮಯವಾದಂತಹ ತುಂಡು ಭೂಮಿಗೆ ಬಿದ್ದು ಬಿಡ್ತದೆ. ಇಂತಹ ಅವಶೇಷಗಳನ್ನು ಉಲ್ಕಾ ಶಿಲೆಗಳು ಅಂತ ಕರೀತಾರೆ, ಉಲ್ಕಾ ಶಿಲೆಗಳು ಎಂದು ಕರೆಯುತ್ತಾರೆ. ಈ ಉಲ್ಕಾ ಶಿಲೆಗಳು ಬಿದ್ದ ಕಡೆ ದೊಡ್ಡದಾದಂತಹ ಹೊಂಡದ ರೀತಿಯಲ್ಲಿ, ದೊಡ್ಡ ಕುಳಿಯ ರೀತಿಯಲ್ಲಿ ನಿರ್ಮಾಣ ಆಗ್ತದೆ. ಇದು ಬಂದ ವೇಗಕ್ಕೆ, ಉಲ್ಕಾ ಶಿಲೆ ಭೂಮಿಯ ಬಿದ್ದ ವೇಗಕ್ಕೆ ಅಲ್ಲಿ ದೊಡ್ಡದಾದಂತಹ ಕುಳಿ ನಿರ್ಮಾಣ
ಆಗುತ್ತದೆ. ಭೂಮಿಯ ಮೇಲೆ ಬಿದ್ದಂತಹ ಉಲ್ಕಾಶಿಲೆಗಳಿಂದಾಗಿ ಅವುಗಳ ಅವಶೇಷಗಳು ಸಿಗುವಂತಹ ಜಾಗ ಅಂತ ಹೇಳಿದರೆ ಆಫ್ರಿಕಾದ ನಾಮೀಬಿಯಾದಲ್ಲಿ ಅಂತಹ ಒಂದು ಉಲ್ಕಾಶಿಲೆ ಪತನಗೊಂಡಂತಹ ಜಾಗ ಇದೆ. ಮತ್ತು ರಷ್ಯಾದ ಚಿಂಕೆ ನದಿ ತೀರದಲ್ಲಿ ಕೂಡ ಉಲ್ಕಾಶಿಲೆ ಪತನಗೊಂಡಂತಹ ಅವಶೇಷಗಳನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಈ ಉಲ್ಕಾಶಿಲೆಗಳು ಉರಿದು ಬೂದಿಯಾಗಲಿಕ್ಕೆ ನಮ್ಮ ಭೂಮಿಯಲ್ಲಿ ಕಾಣದೇ ಇರಲಿಕ್ಕೆ ಅಥವಾ ಆಗೊಮ್ಮೆ ಹಲವು ಕೋಟಿ ವರ್ಷಗಳಿಗೊಮ್ಮೆ ಮಾತ್ರ ಈ ರೀತಿಯಲ್ಲಿ ಸಂಭವಿಸುವಂಥದ್ದು, ಆಗಾಗ ಸಂಭವಿಸುವುದಿಲ್ಲ. ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುತ್ತದೆ, ಆದರೆ ಅದು ಭೂಮಿಗೆ ಬೀಳುವ ಮೊದಲೇ ಭಸ್ಮವಾಗಿ ಬಿಡ್ತದೆ ಗುರುತ್ವ ಬಲದಿಂದಾಗಿ. ಅಂದರೆ ಅಷ್ಟೊಂದು ವೇಗವಾಗಿ ಘರ್ಷಣೆಯಿಂದಾಗಿ ಅದು ಭಸ್ಮವಾಗಿ ಬಿಡ್ತದೆ. ಆದರೆ ಚಂದ್ರನಲ್ಲಿ ಹಾಗಲ್ಲ. ಚಂದ್ರನಲ್ಲಿ ಭೂಮಿಗಿಂತ ಗುರುತ್ವ ಬಲ ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು. ಆದ್ದರಿಂದಾಗಿ ಚಂದ್ರನಲ್ಲಿ ಉಲ್ಕಾಪಾತಗಳು ನಿರಂತರವಾಗಿ ಆಗ್ತಾ ಇರ್ತದೆ. ಚಂದ್ರನ ಮೇಲ್ಮೈಯಲ್ಲಿ ಕುಳಿಗಳಂತಹ ರಚನೆಗಳನ್ನು ನಾವು ಕಾಣಲು ಸಾಧ್ಯ ಇದೆ. ಈ ಉಲ್ಕಾಪಾತಗಳು ನಿರಂತರವಾಗಿ ಉಲ್ಕಾಪಾತಗಳಾಗ್ತಾ ಇರೋದರಿಂದ ಈ ರೀತಿಯ ಕುಳಿಗಳಂತಹ ರಚನೆಗಳನ್ನು ನಾವು ಕಾಣಬಹುದು. ಅಷ್ಟು ಪ್ರಮಾಣದಲ್ಲಿ ಭೂಮಿಯಲ್ಲಿ ಉಲ್ಕಾಪಾತಗಳು ಉಂಟಾಗುವುದಿಲ್ಲ, ಅಥವಾ ಅದರಿಂದಾಗಿ ಉಲ್ಕೆಗಳು ಭೂಮಿಗೆ ಬೀಳುವುದಿಲ್ಲ ಅಷ್ಟೊಂದು. ಘರ್ಷಣೆಯಿಂದಾಗಿ ಉರಿದು ಹೋಗ್ತವೆ ಅಷ್ಟೇ. ಹಾಗಾದರೆ ಉಲ್ಕಾಶಿಲೆಗಳು ಪತನಗೊಂಡಂತಹ ಅವಶೇಷಗಳನ್ನು ನಾವು ಆಫ್ರಿಕಾದ ನಮೀಬಿಯಾದಲ್ಲಿ ಮತ್ತು ರಷ್ಯಾದ ಚಿಂಕೆ ನದಿ ತೀರದಲ್ಲಿ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ತರಗತಿಯಲ್ಲಿ ನಾವು ಕುಬ್ಜ ಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು ಇವುಗಳ ಕುರಿತೆಲ್ಲ ತಿಳ್ಕೊಂಡೇವಲ್ವಾ. ಹೀಗೆ ಸೂರ್ಯನಿಗೆ ಸುತ್ತು ಬರುವಂತಹ ಗ್ರಹಗಳು, ಗ್ರಹಗಳಿಗೆ ಸುತ್ತು ಬರುವಂತಹ ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಕುಬ್ಜ ಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು ಇವೆಲ್ಲವನ್ನು ಒಳಗೊಂಡಂತಹ ಸೂರ್ಯ ಕುಟುಂಬವನ್ನು ಸೌರವ್ಯೂಹ ಅಂತ ಕರಿತೇವೆ. ಅವರೆಲ್ಲರೂ ಕೂಡ ಸೌರವ್ಯೂಹದ ಸದಸ್ಯರು. ಹಾಗಾದರೆ ನೀವು ಸೌರವ್ಯೂಹದ ಸದಸ್ಯರನ್ನು ಪಟ್ಟಿ ಮಾಡಿ ಬರೆಯುತ್ತೀರಲ್ಲ ನಿಮ್ಮ ಪುಸ್ತಕದಲ್ಲಿ. ನಾವು ಸೂರ್ಯ ಕುಟುಂಬದ ಸದಸ್ಯರನ್ನೆಲ್ಲ ಪರಿಚಯ ಮಾಡಿಕೊಂಡೆವು. ಹಾಗಾದರೆ ಸೂರ್ಯ ಕುಟುಂಬದ ಸದಸ್ಯರನ್ನು ಪಟ್ಟಿ ಮಾಡಿ ಬರೀತೀರಲ್ಲ ನಿಮ್ಮ ಪುಸ್ತಕದಲ್ಲಿ. ಸೂರ್ಯ ಕುಟುಂಬದ ಸೌರವ್ಯೂಹದ ಸದಸ್ಯರು ಯಾರೆಲ್ಲ? ಇನ್ನೊಂದು ಪ್ರಶ್ನೆಗೆ ಕೂಡ ನೀವು ಉತ್ತರ ಬರೀಬೇಕು. ಪ್ಲೂಟೋವನ್ನು ಗ್ರಹಗಳ ಪಟ್ಟಿಯಿಂದ
ತೆಗೆದು ಹಾಕಿದ್ದಾರೆ ಅಂತ ನಾನು ಹೇಳಿದೆ ಅಲ್ವಾ? ಹಾಗಾದರೆ ಯಾಕೆ ತೆಗೆದು ಹಾಕಿದ್ದಾರೆ ಅನ್ನೋದನ್ನು ನೀವು ಬರೀತೀರಲ್ಲ ನಿಮ್ಮ ಪುಸ್ತಕದಲ್ಲಿ. ಪ್ಲೂಟೋವನ್ನು ಗ್ರಹಗಳ ಪದವಿಯಿಂದ ತೆಗೆದು ಹಾಕಲು ಕಾರಣ ಏನು? ನಿಮ್ಮ ನೋಟ್ಬುಕ್ಕಲ್ಲಿ ಬರೆಯಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಶ್ನೆ, ಚಂದ್ರನಲ್ಲಿರುವಂತೆ ಭೂಮಿಯಲ್ಲಿ ನಿರಂತರವಾಗಿ ಉಲ್ಕಾಪಾತಗಳು ಉಂಟಾಗುವುದಿಲ್ಲ. ಚಂದ್ರನಲ್ಲಿ ನಿರಂತರವಾಗಿ ಉಲ್ಕಾಪಾತಗಳಾಗ್ತವೆ, ಭೂಮಿಯಲ್ಲಿ ಚಂದ್ರನ ಹಾಗೆ ಚಂದ್ರನಲ್ಲಿ ಉಂಟಾಗುವ ಹಾಗೆ ನಿರಂತರವಾಗಿ ಉಲ್ಕಾಪಾತಗಳು ಉಂಟಾಗುವುದಿಲ್ಲ, ಕಾರಣ ಏನು ಅನ್ನುವುದನ್ನು ಕೂಡ ನಿಮ್ಮ ನೋಟು ಪುಸ್ತಕದಲ್ಲಿ ಬರೆಯಬೇಕು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೆದು ನಿಮ್ಮ ಸಮಾಜ ವಿಜ್ಞಾನ ಅಧ್ಯಾಪಕರೊಂದಿಗೆ ಹಂಚಿಕೊಳ್ಳುತ್ತೀರಲ್ಲ? ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.